ಹಾಯ್ ಬ್ಯೂಟಿಸ್ ಆ್ಯಂಡ್ ಕ್ಯೂಟಿಸ್ ಎಲ್ಲ ಹೇಗಿದ್ದೀರಿ ನಮ್ಮ ಮನೇಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ತಾಯಿದ್ರು ಅವ್ರಿಗೋಸ್ಕರ ಹಾಗೆ ನಿಮ್ಮೆಲ್ಲರಿಗೋಸ್ಕರ ನಾನು ಮಾಡ್ತಕ್ಕಂತಹ ಚಟ್ನಿಗಳಲ್ಲಿ ತುಂಬ ವಿಧಾನಗಳಿದೆ ಒಂದು ವೆರೈಟಿನ ನಿಮ್ಗೆ ಇದ್ದೀನಿ ಈಸಿ ಮತ್ತು ಕ್ವಿಕ್ ಚಟ್ನಿಯನ್ನು ಮಾಡಿಸ್ತಾ ಇದ್ದೀನಿ ಎರಡು ನಿಮಿಷನೂ ಆಗಲ್ಲ ಮಾಡೋಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಕರಿಬೇವ್ನ ಎಣ್ಣೆ ಹಾಕಿ ಒಂದು ಒನ್ ಡ್ರಾಪ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಮೆಣಸಿನ್ಕಾಯಿ ಸಿಡಿಯುತ್ತೆ ಅಂದರೆ ಸ್ಲಿಟ್ ಮಾಡಿ ಹುರ್ಕೊಳ್ಳಿ ಮತ್ತು ಸಣ್ಣ ಅಷ್ಟು ಹುರ್ಗಡ್ಲೆ ತೊಗೊಳ್ಳಿ ಸ್ವಲ್ಪ ಕಾಯಿ ಚೂರು ಒಂದು ಸ್ವಲ್ಪ ಎಷ್ಟು ಇಬ್ಬರಿಗೆ ಬೇಕಂದ್ರೆ ಒಂದು ಸಣ್ಣ ಬಟ್ಲಲ್ಲಿ ತೊಗೊಳ್ಳಿ ಇಲ್ಲ ನಾಲ್ಕು ಜನಕ್ಕೆ ಬೇಕಾದ್ರೆ ನಿಮ್ಮ ನಿಮ್ಮ ಅಳತೆ ಅದು ನಾನೆಲ್ಲ ಅಂದಾಜಿಗೆ ಹಾಕ್ತೀನಿ ನೋಡಿಕೊಂಡು ಹಾಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹುಣಸೆಹಣ್ಣು ಒಂಚೂರು ಹುಣ್ಸೆಹಣ್ಣು ಹುಣ್ಸೆಹಣ್ಣಿದ್ರೆ ಸ್ವಲ್ಪ ರುಚಿ ಬರುತ್ತೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಮೊದಲೇ ಹೇಳಿಬಿಟ್ಟಿದ್ದೆ ಉಪ್ಪು ಒಂಚೂರು ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂಚ್ ಸಣ್ಣ ತುಂಡು ಶುಂಠಿ ಸ್ವಲ್ಪ ಈರುಳ್ಳಿ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಬಟ್ ಆರೋಗ್ಯದ ದೃಷ್ಟಿಯಿಂದ ಒಂದೊಂದು ಚೂರು ಹಾಕ್ಕೊಳ್ಳಿ ಒಳ್ಳೆಯದು ಇಷ್ಟೇ ಇಂಗ್ರೀಡಿಯೆಂಟ್ಸು ಒಂಚೂರು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಇದನ್ನು ನೈಸ್ಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋದೆಲ್ಲರಿಗೂ ಗೊತ್ತಿರತ್ತೆ ಆದ್ರೂ ಹೇಳ್ತೀನಿ ಒಂದು ಸ್ಪೂನು ಎಣ್ಣೆ ಇಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕಿ ಒಂದು ಸಣ್ಣ ಚೂರು ಹಿಂಗಾಕೊಳ್ಳಿ ಸಾಸಿವೆ ಚೆನ್ನಾಗಿ ಮೇಲೆ ಹಿಂಗೆ ಹಾಕಿ ಮತ್ತು ಒಗ್ಗರಣೆ ಪದಾರ್ಥಗಳು ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಂದು ಒಣ ಮೆಣಸಿನ್ಕಾಯಿ ಕಲ್ಲರು ಗಾರ್ನಿಶ್ ಆಲ್ವೇಸ್ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡಿ ರುಚಿಯಾಗಿರ್ತಕ್ಕಂಥ ನೋಡಿ ಕಡಲೆಬೇಳೆ ಹಾಕಿದ ತಕ್ಷಣ ಆಫ್ ಮಾಡಿಬಿಡಿ ಆ ಬಿಸಿಗೆ ಸಾಕಾಗುತ್ತೆ ರುಚಿ ರುಚಿಯಾಗಿರ್ತಕ್ಕಂತಹ ಚಟ್ನಿ ರೆಡಿಯಾಗಿದೆ ನೀವು ದೋಸೆ ಜೊತೆ ತುಂಬ ಚೆನ್ನಾಗಿರತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಇಷ್ಟೆ ಮುದ್ ಇಷ್ಟ ಮುದ್ದೆ ಜೊತೇಲಿ ತಿನ್ಬೋದು ಅನ್ನ ಜೊತೇಲಿ ತಿನ್ಬೋದು ಚಪಾತಿ ದೋಸೆ ಪೂರಿ ಇಡ್ಲಿ ಹೆಂಗೆ ಬೇಕಾದ್ರೂ ನಾವು ತಿನ್ಬೋದು ಆರೋಗ್ಯಕರವಾದಂತಹ ಚಟ್ನಿ ರೆಡಿಯಾಗಿದೆ ನಿಮಗೋಸ್ಕರ ನನ್ನ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಿರಲ್ವ ಹಾಗೆ ಶೇರ್ ಸಹ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು